ಡಿಕೆಶಿ ವಿರುದ್ಧ ಕುಮಾರಸ್ವಾಮಿ ಸ್ಫೋಟಕ ಆರೋಪವನ್ನ ಮಾಡುತ್ತಿದ್ದಾರೆ. ಅಲ್ಲಿಗೆ ರಾಜ್ಯ ರಾಜಕಾರಣದಲ್ಲಿ ದಾಖಲಾತಿಯ ಸದ್ದು ಆಗಿರುವಂತದ್ದು. ರಾಮನಗರದಲ್ಲಿ ಮಾಜಿ ಸಿಎಂ ಎಚ್ ಡಿ ಕುಮಾರಸ್ವಾಮಿ ವಾಗ್ದಾಳಿಯನ್ನ ನಡೆಸಿರುವಂತದ್ದು. ರಾಜ್ಯ ರಾಜಕಾರಣದಲ್ಲಿ ಮತ್ತೆ ದಾಖಲೆಯ ಸದ್ದು ಆಗಿರುವಂತದ್ದು. ನೈಸ್ ರಸ್ತೆ ವಿಚಾರವಾಗಿ ವಂಡೇ ಬ್ರದರ್ಸ್ ವಿರುದ್ಧ ಡಾಕ್ಯುಮೆಂಟ್ ಡೈನಾಮೈಟ್ ಇಡೋದಕ್ಕೆ ಮಾಜಿ ಸಿಎಂ ಎಚ್ ಡಿ ಕುಮಾರಸ್ವಾಮಿ ಅವರು ಮುಹೂರ್ತ ಫಿಕ್ಸ್ ಮಾಡಿದ್ದಾರೆ. ನೈಸ್ ಲೂಟಿಯಲ್ಲಿ ಡಿ ಕೆ ಸಹೋದರರ ಪಾಲು ಎಷ್ಟಿದೆ ಅಂತ ಮಾಜಿ ಸಿಎಂ ಎಚ್ ಡಿ ಕುಮಾರಸ್ವಾಮಿ ಅವರು ಪ್ರಶ್ನೆ ಮಾಡಿರುವಂತದ್ದು. ಡಿ ಕೆ ಶಿ ವಿರುದ್ಧ ಕುಮಾರಸ್ವಾಮಿ ಸ್ಫೋಟಕ ಆರೋಪವನ್ನ ಮಾಡಿದ್ದಾರೆ. ರಾಮನಗರದಲ್ಲಿ ಮಾಜಿ ಸಿಎಂ ಮುಖ್ಯಮಂತ್ರಿ ಕುಮಾರಸ್ವಾಮಿ ಅವರು ಕಿಡಿಕಾರಿರುವಂತದ್ದು. ನೈಸ್ ವಿಚಾರವಾಗಿ ಇದೀಗ ರಾಜ್ಯ ರಾಜಕಾರಣದಲ್ಲಿ ಮತ್ತೆ ದಾಖಲೆಯ ಸದ್ದು ಆಗ್ತಾ ಇರುವಂತದ್ದು. ಅಲ್ಲಿಗೆ ರಾಜ್ಯ ರಾಜಕಾರಣದಲ್ಲಿ ಸಾಕಷ್ಟು ಚರ್ಚೆಗೆ ಗ್ರಾಸವಾಗಿರುವಂತದ್ದ, ಅದರಲ್ಲೂ ಕೂಡ ಡಿ ಕೆ ಶಿವಕುಮಾರ್ ಅವರ ವಿರುದ್ಧ ಕೇಳಿ ಬಂದಂತಹ ಆರೋಪಗಳ ಪೈಕಿ ನೈಸ್ ಹಗರಣ ಕೂಡ ಒಂದು. ನೈಸ್ ಹಗರಣದಲ್ಲಿ ಮಾಜಿ ಸಿಎಂ ಎಚ್ ಡಿ ಕುಮಾರಸ್ವಾಮಿ ಅವರು ಪದೇ ಪದೇ ಡಿ ಕೆ ಶಿವಕುಮಾರ್ ವಿರುದ್ಧ ಆರೋಪವನ್ನ ಮಾಡ್ತಿದ್ರು. ಪದೇ ಪದೇ ಈ ಹಗರಣದಲ್ಲಿ ದೊಡ್ಡ ಭ್ರಷ್ಟಾಚಾರ ನಡೆದಿದೆ, ಕುಮಾರಸ್ವಾಮಿ ಅವರು ಈ ರೀತಿಯಾಗಿ ಆರೋಪ ಮಾಡ್ತಲೇ ಇದ್ರು. ಡಿ ಕೆ ಶಿವಕುಮಾರ್ ಅದಕ್ಕೆ ಉತ್ತರವನ್ನ ಕೊಡ್ತಲೇ ಇದ್ರು. ಆಗ ಏನು ಬಂಡೆ ಹೊಡೆದು ಕೂತಿದ್ರ ಅಂತ ಡಿ ಕೆ ಶಿವಕುಮಾರ್ ವಿರುದ್ಧ ಕುಮಾರಸ್ವಾಮಿ ಅವರು ರಾಮನಗರದಲ್ಲಿ ವಾಗ್ದಾಳಿಯನ್ನ ಮುಂದುವರೆಸಿರುವಂತದ್ದು. ನೈಸ್ ಹಗರಣಕ್ಕೆ ಸಂಬಂಧಪಟ್ಟಂತೆ ಎಚ್ ಡಿ ಕುಮಾರಸ್ವಾಮಿ ಅವರು ಇವತ್ತು ಸುದ್ದಿಗೋಷ್ಠಿಯನ್ನ ನಡೆಸಿದ್ರು. 2013ರಿಂದ 2018ರವರೆಗೆ ಡಿ ಕೆ ಶಿವಕುಮಾರ್ ಅವರು ಮಂತ್ರಿ ಆಗಿದ್ರಲ್ವಾ, ಆಗ ಏನ್ ಮಾಡ್ತಾ ಇದ್ರು, ರಾಮನಗರಕ್ಕೆ ನೀರನ್ನ ಯಾಕೆ ಕೊಡ್ಲಿಲ್ಲ, ಮೇಕೆದಾಟು ಅಂತ ಪಾದಯಾತ್ರೆಯನ್ನ ಮಾಡಿದ್ರಲ್ಲ, ಆಗ ಅಧಿಕಾರ ಇತ್ತು, ಅವಾಗ ಯಾಕೆ ನೀರು ಕೊಡ್ಲಿಲ್ಲ, ಈಗ ಯಾಕೆ ಮಾತಾಡ್ತಾ ಇದ್ದೀರಾ, ಇವತ್ತು ಮಾತನಾಡ್ತಿರೋದು ಅವಾಗ ಏನ್ ಮಾಡ್ತಾ ಇದ್ದೀರಾ, ಅವಾಗ ಏನ್ ಮಾಡ್ತಾ ಇದ್ರಿ ಅಂತ ಪ್ರಶ್ನೆ ಮಾಡಿರುವಂತದ್ದು. ಮೇಕೆದಾಟು ವಿಚಾರವನ್ನ ಇಟ್ಕೊಂಡು ಕುಮಾರಸ್ವಾಮಿ ಅವರು ಇದೀಗ ಡಿ ಕೆ ಶಿವಕುಮಾರ್ ಅವರ ವಿರುದ್ಧ ಕಿಡಿಕಾರಿರುವಂತದ್ದು. 2013-2018ರಲ್ಲಿ ನೀವು ನಗರಾಭಿವೃದ್ಧಿ ಸಚಿವರಾಗಿದ್ರಿ, ಆಗ ನೀರನ್ನ ಕೊಡ್ಲಿಲ್ಲ, ಈಗ ಯಾಕೆ ನೀರಿನಲ್ಲಿ ಶುರುವಾಗಿರೋದು, ಈ ಹಿಂದೆ ಮೇಕೆದಾಟು ಪಾದಯಾತ್ರನ ಮಾಡಿದ್ರಿ, ಆದ್ರೆ ಅಧಿಕಾರದಲ್ಲಿ ಇದ್ದಾಗ ಯಾವುದೇ ಕೆಲಸವನ್ನ ಮಾಡದೆ ಈಗ ಯಾಕೆ ಆ ವಿಚಾರವನ್ನ ಮುನ್ನೆಲೆಗೆ ತರುತ್ತಿದ್ದೀರಾ ಅಂತ ಪ್ರಶ್ನೆ ಮಾಡಿರುವಂತದ್ದು. 2004ರಲ್ಲಿ ಡಿ ಕೆ ಶಿವಕುಮಾರ್ ಅವರು ನಗರಾಭಿವೃದ್ಧಿ ಸಚಿವರಾಗಿದ್ರು, ಆಗ ರಾಮನಗರದ ಉದ್ಧಾರಕ್ಕಾಗಿದ್ರ ಇಲ್ವ ನೈಸ್ ಕಂಪನಿಯ ಉದ್ಧಾರಕ್ಕಾಗಿದ್ರ ಅಂತ ಪ್ರಶ್ನೆ ಮಾಡಿರುವಂತದ್ದು. ರೈತರ ಭೂಮಿ ಲೂಟಿ ಹೊಡಿಲಿಕ್ಕೋ ಅಂತ ಸರಣಿ ಪ್ರಶ್ನೆಗಳನ್ನ ಕೇಳಿದ್ದಾರೆ ಡಿ ಕೆ ಶಿವಕುಮಾರ್ ಅವರಿಗೆ. ಎಂಪಿ ಆಗೋದಕ್ಕೂ ಮುಂಚೆ ಡಿ ಕೆ ಸುರೇಶ್ ಅವರ ಆಸ್ತಿ ಎಷ್ಟಿತ್ತು, ಈಗ ಎಷ್ಟಿದೆ ಅಂತ ಸರಣಿ ಪ್ರಶ್ನೆಗಳನ್ನ ಕೇಳಿರುವಂತದ್ದು ಮಾಜಿ ಸಿಎಂ ಎಚ್ ಡಿ ಕುಮಾರಸ್ವಾಮಿ ಅವರು. ಡಿ ಕೆ ಬ್ರದರ್ಸ್ ವಿರುದ್ಧ ಕನಕಪುರದಲ್ಲಿ ರಾಮನಗರದಲ್ಲಿ ಇವತ್ತು ಮಾಜಿ ಸಿಎಂ ಎಚ್ ಡಿ ಕುಮಾರಸ್ವಾಮಿ ಅವರು ವಾಗ್ದಾಳಿಯನ್ನ ನಡೆಸಿದ್ದಾರೆ. ಹಾಗೆ ಒಂದಿಷ್ಟು ಪ್ರಶ್ನೆಗಳನ್ನ ಕೇಳಿರುವಂತದ್ದು ಅದು ನೈಸ್ ವಿಚಾರವಾಗಿ. ಸಂಸದರು ಆಗೋದಕ್ಕೂ ಮುಂಚೆ ಡಿ ಕೆ ಸುರೇಶ್ ಅವರ ಆಸ್ತಿ ಎಷ್ಟಿತ್ತು, ಈಗ ಎಷ್ಟಿದೆ. 2004ರಲ್ಲಿ ಡಿ ಕೆ ಶಿವಕುಮಾರ್ ಅವರು ನಗರಾಭಿವೃದ್ಧಿ ಮಂತ್ರಿ ಆಗಿದ್ರಲ್ವಾ, ಆಗ ಅವರ ಆಸ್ತಿ ಎಷ್ಟಿತ್ತು, ನಗರಾಭಿವೃದ್ಧಿ ಸಚಿವರಾಗಿ ಅವ್ರು ಮಾಡಿದ್ದೇನು, ರಾಮನಗರದ ಉದ್ಧಾರವನ್ನ ಮಾಡಿದ್ರ ಅಥವಾ ಅಲ್ಲಿನ ರೈತರ ಭೂಮಿಯನ್ನ ಹೊಡೆದ್ರ ಅಂತ ಪ್ರಶ್ನೆ ಮಾಡಿರುವಂತದ್ದು. ಒಟ್ಟಾರೆಯಾಗಿ ನೈಸ್ ವಿಚಾರವಾಗಿ ಕುಮಾರಸ್ವಾಮಿ ಅವರು ಡಿ ಕೆ ಶಿವಕುಮಾರ್ ವಿರುದ್ಧ ವಾಗ್ದಾಳಿಯನ್ನ ಮುಂದುವರೆಸಿದ್ದಾರೆ. ಬೆಂಗಳೂರು ಸುತ್ತಮುತ್ತ ರೈತರ ಭೂಮಿನ ಲೂಟಿ ಹೊಡೆದು ಆ ಲೂಟಿ ಸೇರಿ ಊರ್ದ ಎಷ್ಟಿದೆ, ಡಾಕ್ಯುಮೆಂಟ್ ಇಡೋಣ ಅಂತ ಏನು ಎಲ್ಲೂ ಹೋಗಲ್ಲ. ಹೊಸ ಕಮಿಟ್ಮೆಂಟ್ ಯಾವ್ದು ಅದರ ವಿಚಾರದಲ್ಲಿ ಯಾರು ಅವರೇ ಮಾಡಿರೋದಪ್ಪ, ಸೈನ್ ಹಾಕಿರೋದು ನಾನಲ್ಲ, ಪಾಪ ಬಂದ್ರೆಲ್ಲ ತೋರಿಸ್ತೀನಿ. ಇವರಣ್ಣ 2004ರಲ್ಲಿ ರಾಮನಗರ ಜಿಲ್ಲೆ ಉದ್ಧಾರ ಮಾಡೋದಕ್ಕೆ ಮಂತ್ರಿ ಆಗಿದ್ರು, ಇಲ್ಲ ನೈಸ್ ಕಂಪನಿ ಉದ್ಧಾರ ಮಾಡಿ ನೈಸ್ ಕಂಪನಿ ಹೆಸರಲ್ಲಿ ದುಡ್ಡು ಹೊಡೆಯೋದಕ್ಕೆ ಯು ಡಿ ಮಿನಿಸ್ಟರ್ ಆಗಿದ್ರು. ಎಲ್ಲ ದಾಖಲೆಗಳವಪ್ಪ, ದಾಖಲೆಗಳು ಇಟ್ಟಿದ್ದೀವಿ. ಏನ್ ಸೊ ನಾಳೆ ನಡೀತಾರೆ ಬಿಡುಗಡೆ ಮಾಡೋದು ಬನ್ನಿ. ಬೆಂಗಳೂರು ಸುತ್ತಮುತ್ತ ರೈತರ ಭೂಮಿನ ಲೂಟಿ ಹೊಡೆದು ಆ ಲೂಟಿ ಸೇರಿ ಊರ್ದ ಎಷ್ಟಿದೆ, ಡಾಕ್ಯುಮೆಂಟ್ ಇಡೋಣ ಅಂತ ಏನು ಎಲ್ಲೂ ಹೋಗಲ್ಲ. ಹೊಸ ಕಮಿಟ್ಮೆಂಟ್ ಮಾಡ್ಕೊಂಡಿದ್ದಾರೆ ಯಾವ್ದು ಅದರ ವಿಚಾರದಲ್ಲಿ ಯಾರು ಅವರೇ ಮಾಡಿರೋದಪ್ಪ, ಸೈನ್ ಹಾಕಿರೋದು ನಾನಲ್ಲ, ಪಾಪ ಬಂದ್ರೆಲ್ಲ ತೋರಿಸ್ತೀನಿ. ಇವರಣ್ಣ 2004ರಲ್ಲಿ ರಾಮನಗರ ಜಿಲ್ಲೆ ಉದ್ಧಾರ ಮಾಡೋದಕ್ಕೆ ಮಂತ್ರಿ ಆಗಿದ್ರು, ಇಲ್ಲ ನೈಸ್ ಕಂಪನಿ ಉದ್ಧಾರ ಮಾಡಿ ನೈಸ್ ಕಂಪನಿ ಹೆಸರಲ್ಲಿ ದುಡ್ಡು ಹೊಡೆಯೋದಕ್ಕೆ ಯು ಡಿ ಮಿನಿಸ್ಟರ್ ಆಗಿದ್ರು. ಎಲ್ಲ ದಾಖಲೆಗಳವಪ್ಪ, ದಾಖಲೆಗಳು ಇಟ್ಟಿದ್ದೀವಿ. ಏನ್ ಸೊ ನಾಳೆ ನಡೀತಾರೆ ಬಿಡುಗಡೆ ಮಾಡೋದು ಬನ್ನಿ. ಬೆಂಗಳೂರು ಎಸ್ ಕುಮಾರಸ್ವಾಮಿ ಅವರು ಇವತ್ತು ಕೂಡ ನೈಸ್ ಹಗರಣದ ವಿಚಾರವಾಗಿ ಡಿ ಕೆ ಶಿವಕುಮಾರ್ ವಿರುದ್ಧ ವಾಗ್ದಾಳಿಯನ್ನ ನಡೆಸಿದ್ರು.
ಡಿಕೆ ಶಿವಕುಮಾರ್ ಅವರು 2004 ರಲ್ಲಿ ರಾಮನಗರ ಜಿಲ್ಲಾಭಿವೃದ್ಧಿ ಸಚಿವರಾಗಿದ್ದರು ಆಗ ಜಿಲ್ಲೆಯ ಅಭಿವೃದ್ಧಿಗೆ ಸಚಿವರಾಗಿದ್ದರು ಅಥವಾ ನೈಸ್ ಕಂಪನಿಯ ಉದ್ಧಾರಕ್ಕಾಗಿ ಸಚಿವರಾಗಿದ್ದರು ಅಂತ ಪ್ರಶ್ನೆ ಮಾಡಿರುವಂತದ್ದು ಹಾಗಾದ್ರೆ ಎರಡೇ ದಿನದಲ್ಲಿ ರಿಲೀಸ್ ಆಗುತ್ತಾ ಸ್ಫೋಟಕ ದಾಖಲೆ ಅನ್ನುವ ಪ್ರಶ್ನೆ ಉದ್ಭವವಾಗಿರುವಂತದ್ದು ನಾಳೆ ಅಥವಾ ನಾಡಿದ್ದು ನೈಸ್ ಅಕ್ರಮಗಳ ದಾಖಲೆ ಬಹಿರಂಗವಾಗುತ್ತಾ ಕುಮಾರಸ್ವಾಮಿ ಅವರು ಮಾತನಾಡ್ತಾ ಇದ್ದರು ನನ್ನ ಹತ್ರ ದಾಖಲೆ ಇದೆ ನಾಳೆ ನಾಡಿದ್ದು ಬಿಡುಗಡೆ ಮಾಡ್ತೀನಿ ಅಂತ ಹಾಗಾದ್ರೆ ಡಿಕೆ ಶಿವಕುಮಾರ್ ಅವರ ವಿರುದ್ಧ ಕುಮಾರಸ್ವಾಮಿ ಅವರು ಯಾವ ದಾಖಲೆಯನ್ನ ರಿಲೀಸ್ ಮಾಡ್ತಾರೆ ಕುಮಾರಸ್ವಾಮಿ ಅವರ ಬಳಿ ಇರುವಂತ ದಾಖಲೆ ಯಾವುದು ಅನ್ನೋ ಪ್ರಶ್ನೆ ಉದ್ಭವವಾಗಿರುವಂತದ್ದು ಎರಡೇ ದಿನದಲ್ಲಿ ರಿಲೀಸ್ ಆಗುತ್ತಾ ಸ್ಫೋಟಕ ದಾಖಲೆ ಅನ್ನೋ ಪ್ರಶ್ನೆ ನೈಸ್ ವಿಚಾರವಾಗಿ ಡಿಕೆ ಶಿವಕುಮಾರ್ ಅವರ ವಿರುದ್ಧ ಪದೇ ಪದೇ ಆರೋಪವನ್ನ ಮಾಡ್ತಾ ಇರುವಂತ ಕುಮಾರಸ್ವಾಮಿ ಅವರು ನನ್ನ ಹತ್ರ ದಾಖಲೆ ಇದೆ ಎಲ್ಲಾ ರೀತಿಯ ದಾಖಲಾತಿಗಳಿದೆ ಅಂತ ಹೇಳಿರುವಂತ ಕುಮಾರಸ್ವಾಮಿ ಅವರು ನಾಳೆ ನಾಡಿದ್ದು ದಾಖಲೆಗಳನ್ನು ಬಿಡುಗಡೆ ಮಾಡ್ತೀನಿ ಅಂತ ಹೇಳಿದ್ರು ಹಾಗಾದ್ರೆ ಕುಮಾರಸ್ವಾಮಿ ಅವರ ಬಳಿ ಇರುವಂತ ದಾಖಲೆ ಯಾವುದು ಯಾವ ದಾಖಲೆಗಳನ್ನು ಕುಮಾರಸ್ವಾಮಿ ಅವರು ರಿಲೀಸ್ ಮಾಡ್ತಾರೆ ನಾಳೆ ಅಥವಾ ನಾಡಿದ್ದು ನೈಸ್ ಅಕ್ರಮ ದಾಖಲಾತಿಗಳನ್ನು ಬಹಿರಂಗಪಡಿಸ್ತೀನಿ ಅಂತ ಕುಮಾರಸ್ವಾಮಿ ಅವರು ಹೇಳಿರುವಂತದ್ದು ಹಾಗಾದ್ರೆ ಯಾವ ದಾಖಲೆಗಳು ಯಾವ ವಿಚಾರಕ್ಕೆ ಸಂಬಂಧಪಟ್ಟಂತೆ ದಾಖಲೆಗಳನ್ನು ರಿಲೀಸ್ ಮಾಡ್ತಾರೆ ಅನ್ನೋ ಪ್ರಶ್ನೆ ಉದ್ಭವವಾಗಿರುವಂತದ್ದು ಯಾಕಂದ್ರೆ ಆಗಸ್ಟ್ 5ನೇ ತಾರೀಕು ಇದೇ ಮಾತನ್ನ ಹೇಳಿದ್ರು ಕುಮಾರಸ್ವಾಮಿ ಅವರು ಆಗಸ್ಟ್ 5ನೇ ತಾರೀಕು ವಿದೇಶದಿಂದ ವಾಪಸ್ಸಾದಂತ ಕುಮಾರಸ್ವಾಮಿ ಅವರು ಒಂದು ಮಾತನ್ನ ಹೇಳಿದ್ರು ನೈಸ್ ಹಗರಣದಲ್ಲಿ ಡಿಕೆ ಶಿವಕುಮಾರ್ ಅವರ ಪಾತ್ರವನ್ನ ಹಾಗೆ ಡಿಕೆ ಶಿವಕುಮಾರ್ ವಿರುದ್ಧ ಒಂದಿಷ್ಟು ಆರೋಪಗಳನ್ನ ಮಾಡಿದ್ರು ನನ್ನ ಹತ್ರ ಸಾಕಷ್ಟು ದಾಖಲಾತಿಗಳಿವೆ ನಾನು 2004 ರಿಂದ ಇಲ್ಲಿಯವರೆಗೂ ಸಾಕಷ್ಟು ದಾಖಲಾತಿಗಳನ್ನ ಸಂಗ್ರಹಣೆ ಮಾಡಿದ್ದೇನೆ ಈ ಅಕ್ರಮವನ್ನು ನಾನು ಕೇಂದ್ರದ ಸರ್ಕಾರಕ್ಕೆ ಕೇಂದ್ರದ ಸರ್ಕಾರದ ಗಮನಕ್ಕೆ ತರ್ತೀನಿ ಹಾಗೆ ಪ್ರಧಾನಿ ನರೇಂದ್ರ ಮೋದಿ ಅವರ ಗಮನಕ್ಕೂ ತರ್ತೀನಿ ಅಂತ ಹೇಳಿದ್ರು ಅದಕ್ಕೆ ಡಿಕೆ ಶಿವಕುಮಾರ್ ಅವರು ಕೂಡ ಒಂದು ಟಾಂಗ್ ಅನ್ನು ಕೊಟ್ಟಿದ್ರು ಅವರು ಕುಮಾರಸ್ವಾಮಿ ಅವರು ಯಾವುದೇ ಆರೋಪಗಳನ್ನು ಮಾಡಿ ಯಾರ ಹತ್ರ ಆದರೂ ಹೋಗಲಿ ನಾನು ರಾಜಕೀಯವಾಗಿ ಅದನ್ನು ಎದುರಿಸ್ತೀನಿ ಅಂತ ಹೇಳಿದರು ಹಾಗಾದರೆ ದಾಖಲಾತಿ ಯಾವ ದಾಖಲಾತಿಯನ್ನು ಕುಮಾರಸ್ವಾಮಿ ಅವರು ರಿಲೀಸ್ ಮಾಡ್ತಾರೆ 2004 ಡಿಕೆ ಶಿವಕುಮಾರ್ ಅವರು ನಗರಾಭಿವೃದ್ಧಿ ಸಚಿವರಾಗಿ ಯಾರ ಉದ್ಧಾರಕ್ಕಾಗಿ ನಗರಾಭಿವೃದ್ಧಿ ಸಚಿವರಾಗಿದ್ದರು ಇಲ್ಲ ರಾಮನಗರದ ಉದ್ಧಾರವನ್ನು ಮಾಡಿದ್ರು ಇಲ್ಲ ನೈಸ್ ಲೂಟಿಯನ್ನು ಮಾಡಿದ್ರು ನೈಸ್ ಕಂಪನಿಯ ಲೂಟಿಗೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ನೈಸ್ ಕಂಪನಿಯನ್ನು ಉದ್ಧಾರ ಮಾಡಿದ್ರು ಅಂತ ಪ್ರಶ್ನೆ ಮಾಡಿರುವಂಥದ್ದು ಕುಮಾರಸ್ವಾಮಿ ಅವರು ಮತ್ತೆ ದಾಖಲೆಯ ಮಾತನ್ನು ಹಾಡಿದ್ದಾರೆ ಹಾಗಾದರೆ ಇದು ಪೆಂಡ್ರೈವ್ ಪತ್ತೆ ಆಗ್ಬಿಡುತ್ತಾ ಅನ್ನೋ ಪ್ರಶ್ನೆ ಉದ್ಭವವಾಗಿರುವಂಥದ್ದು ಈ ಹಿಂದೆ ಅವರು ಪೆಂಡ್ರೈವ್ ಅನ್ನು ತೋರಿಸಿ ನನ್ನ ಹತ್ರ ಆಡಿಯೋ ಇದೆ ಅಂತ ಹೇಳಿದರು ಆದರೆ ಆಡಿಯೋವನ್ನು ರಿಲೀಸ್ ಮಾಡಲಿಲ್ಲ ಈಗ ದಾಖಲಾತಿ ಇದೆ ದಾಖಲೆ ಇದೆ ಅಂತ ಹೇಳ್ತಿದ್ದಾರೆ ಹಾಗಾದರೆ ಈ ದಾಖಲೆ ಸ್ಫೋಟಗೊಳ್ಳುತ್ತಾ ಯಾವ ದಾಖಲೆಯನ್ನು ಸ್ಫೋಟ ಮಾಡ್ತಾರೆ ಅಟ್ಲೀಸ್ಟ್ ಈ ಬಾರಿಯಾದರೂ ಸ್ಫೋಟವಾಗುತ್ತಾ ದಾಖಲೆ ಅನ್ನೋ ಪ್ರಶ್ನೆ ಕುಮಾರಸ್ವಾಮಿ ಅವರು ನನ್ನ ಹತ್ರ ದಾಖಲೆ ಇದೆ ನಾನು ಕೇಂದ್ರದ ಗಮನಕ್ಕೂ ತರ್ತೀನಿ ಕೂಡ ನಾಳೆ ನಾಡಿದ್ರು ರಿಲೀಸ್ ಮಾಡ್ತೀನಿ ಅಂತ ಹೇಳ್ತಿದ್ದಾರೆ ಹಾಗಾದರೆ ಇದು ಸ್ಫೋಟವಾಗುತ್ತಾ ಅಂತ ಪ್ರಶ್ನೆ ಯಾಕಂದರೆ ಈ ಹಿಂದೆ ಅಧಿವೇಶನದ ಸಂದರ್ಭದಲ್ಲಿ ರಾಜ್ಯ ಬಜೆಟ್ ಅಧಿವೇಶನದ ಸಂದರ್ಭದಲ್ಲಿ ಕುಮಾರಸ್ವಾಮಿ ಅವರು ವರ್ಗಾವಣೆ ದಂಧೆ ವಿಚಾರವಾಗಿ ಒಂದು ಆರೋಪವನ್ನು ಮಾಡಿದರು ರಾಜ್ಯ ಸರ್ಕಾರದಲ್ಲಿ YST ಟ್ಯಾಕ್ಸ್ ನಡೀತಾ ಇದೆ ವರ್ಗಾವಣೆ ದಂಧೆ ನಡೀತಾ ಇದೆ ನನ್ನ ಹತ್ರ ಆಡಿಯೋ ಇದೆ ಅಂತ ಒಂದು ಪೆನ್ಡ್ರೈವ್ ಅನ್ನು ತೋರಿಸಿದ್ರು ಈ ಪೆನ್ಡ್ರೈವ್ ಅಲ್ಲಿ ಎಲ್ಲ ದಾಖಲೆಗಳಿವೆ ನಾನು ಇದನ್ನು ರಿಲೀಸ್ ಮಾಡ್ತೀನಿ ಅಂತ ಹೇಳಿದರು ಆದರೆ ರಿಲೀಸ್ ಮಾಡಲಿಲ್ಲ ಮತ್ತೊಂದು ಕಡೆ ಸರ್ಕಾರದಲ್ಲಿ ಇರುವಂತಹ ಸಚಿವರು ಕೂಡ ಕುಮಾರಸ್ವಾಮಿ ಅವರ ಆರೋಪವನ್ನು ತಳ್ಳಿ ಹಾಕಿದ್ರು ಕುಮಾರಸ್ವಾಮಿ ಅವರು ಹಿಟ್ ಅಂಡ್ ರನ್ ಮಾಡ್ತಾರೆ ಅದೇ ರೀತಿ ಈಗಲೂ ಕೂಡ ಹಿಟ್ ಅಂಡ್ ರನ್ ಮಾಡಿದ್ದಾರೆ ಅಂತ ಹೇಳಿದರು ಅಲ್ಲಿಗೆ ಇವತ್ತು ಕೂಡ ರಾಮನಗರದಲ್ಲಿ ಮಾತನಾಡ್ತಾ ನೈಸ್ ಹಗರಣಕ್ಕೆ ಸಂಬಂಧಪಟ್ಟಂತೆ ನಾನು ಎಲ್ಲ ರೀತಿಯ ದಾಖಲೆಗಳನ್ನು ಸಂಗ್ರಹಿಸಿದ್ದೀನಿ ಅದನ್ನು ನಾಳೆ ನಾಡಿದ್ದು ರಿಲೀಸ್ ಮಾಡ್ತೀನಿ ಅಂತ ಹೇಳಿದ್ದಾರೆ ಹಾಗಾದರೆ ಇದು ಮತ್ತೊಂದು ಪೆನ್ಡ್ರೈವ್ ಪತ್ತೆ ಆಗ್ಬಿಡುತ್ತಾ ಪೆನ್ಡ್ರೈವ್ನಲ್ಲಿ ತೋರಿಸ್ದಂಗೆ ಪೆನ್ಡ್ರೈವನ್ನು ಕೈ ಎತ್ತಿ ಎಲ್ಲರ ಮುಂದೆ ತೋರಿಸ್ದ ಹಾಗೆ ದಾಖಲಾತಿಗಳು ಕೂಡ ಹಂಗೆ ಇದ್ದೋಗ್ಬಿಡುತ್ತಾ ರಿಲೀಸ್ ಮಾಡ್ತಾರಾ ಇಲ್ವಾ ಅನ್ನೋ ಪ್ರಶ್ನೆ ಉದ್ಭವವಾಗಿರುವಂಥದ್ದು ಈ ಹಿಂದೆ ಪೆನ್ಡ್ರೈವನ್ನು ತೋರಿಸಿದಾಗ ಖುದ್ದು ಸಾಕಷ್ಟು ಸಚಿವರು ಒಂದು ಮಾತನ್ನು ಹೇಳಿದರು CM ಸಿದ್ದರಾಮಯ್ಯ ಅವರು ಕೂಡ ಒಂದು ಮಾತನ್ನು ಹೇಳಿದರು ಕುಮಾರಸ್ವಾಮಿ ಅವರು ಪದೇ ಪದೇ ಹಿಟ್ ಅಂಡ್ ರನ್ ಮಾಡ್ತಾರೆ ಅದೇ ರೀತಿಯಾಗಿ ಪೆನ್ಡ್ರೈವನ್ನು ತೋರಿಸಿದ್ದಾರೆ ಅಂತ ಈಗ ಕುಮಾರಸ್ವಾಮಿ ಅವರು ಮತ್ತೆ ದಾಖಲೆಯ ಮಾತನ್ನು ಆಡಿದ್ದಾರೆ ಇವತ್ತಾದರೂ ಹೀಗಾದರೂ ಸ್ಫೋಟಗೊಳ್ಳುತ್ತಾ ಆ ದಾಖಲೆ ಅಂತ ಪ್ರಶ್ನೆ ಉದ್ಭವವಾಗಿರುವಂಥದ್ದು ಒಂದು ಕಡೆ HD ಕುಮಾರಸ್ವಾಮಿ ಅವರು ಅಬ್ಬರಿಸ್ತಾ ಇದ್ರೆ ಮತ್ತೊಂದು ಕಡೆ DK ಬ್ರದರ್ಸ್ ಫುಲ್ ಸೈಲೆಂಟ್ ಆಗಿಬಿಟ್ಟಿದ್ದಾರೆ ಯಾಕೆ ಅಂತ ಪ್ರಶ್ನೆ ಉದ್ಭವವಾಗಿದೆ ಕಾದು ನೋಡುವ ತಂತ್ರಕ್ಕೆ ಮೊರೆ ಹೋದ್ರ DK ಬ್ರದರ್ಸ್ ಅನ್ನೋ ಪ್ರಶ್ನೆ ಒಂದು ಕಡೆ ನೈಸ್ ವಿಚಾರವಾಗಿ ನೈಸ್ ಅಕ್ರಮದ ವಿಚಾರವಾಗಿ ಕುಮಾರಸ್ವಾಮಿ ಅವರು ಪದೇ ಪದೇ DK ಶಿವಕುಮಾರ್ ಹಾಗೆ DK ಸುರೇಶ್ ಅವರ ವಿರುದ್ಧ ಆರೋಪಗಳನ್ನು ಮಾಡ್ತಲೇ ಇದ್ದಾರೆ ಆದರೆ ಎಲ್ಲೂ ಕೂಡ ನೈಸ್ ಹಗರಣಕ್ಕೆ ಸಂಬಂಧಪಟ್ಟಂತೆ ಕುಮಾರಸ್ವಾಮಿ ಅವರು ಆರೋಪ ಮಾಡ್ತಾ ಇದ್ದಾರಲ್ವಾ ಆ ಆರೋಪಕ್ಕೆ ತಕ್ಕಂತೆ DK ಶಿವಕುಮಾರ್ ಆಗಲಿ DK ಸುರೇಶ್ ಅವರು ಆಗಲಿ ಎಲ್ಲೂ ಕೂಡ ಪ್ರತಿಕ್ರಿಯೆಯನ್ನು ಕೊಡ್ತಾ ಇಲ್ಲ
ಅಲ್ಲಿಗೆ ಇಬ್ರು ಕೂಡ ಡಿಕೆ ಬ್ರದರ್ಸ್ ಇಬ್ರು ಕೂಡ ಕಾದು ನೋಡುವ ತಂತ್ರಕ್ಕೆ ಮುಂದಾಗಿದ್ದಾರ ಅನ್ನೋ ಪ್ರಶ್ನೆ ಉದ್ಭವವಾಗಿರುವಂತದ್ದು. ಈ ಹಿಂದೆ ಕುಮಾರಸ್ವಾಮಿ ಅವರು ಕೇಂದ್ರದ ಗಮನಕ್ಕೆ ತರ್ತೀನಿ ನೈಸ್ ಆಗರಣವನ್ನ ಅಂತ ಹೇಳಿದಾಗಲೂ ಕೂಡ ಡಿಕೆ ಶಿವಕುಮಾರ್ ಒಂದೇ ಮಾತನ್ನ ಹೇಳಿದ್ರು, ಅವರು ಎಲ್ಲಿಗಾದರೂ ಹೋಗಿ ನನಗೂ ರಾಜಕೀಯ ಗೊತ್ತಿದೆ ನಾನು ಕೂಡ ರಾಜಕೀಯವಾಗಿ ಉತ್ತರವನ್ನ ಕೊಡ್ತೀನಿ ಅಂತ ಹೇಳಿದ್ರು. ಅದಷ್ಟನ್ನೇ ಬಿಟ್ರೆ ಎಲ್ಲೂ ಕೂಡ ನೈಸ್ ಹಗರಣಕ್ಕೆ ಸಂಬಂಧಪಟ್ಟಂತೆ ಕುಮಾರಸ್ವಾಮಿಯವರ ಆರೋಪಕ್ಕೆ ಡಿಕೆ ಬ್ರದರ್ಸ್ ಉತ್ತರವನ್ನ ಕೊಡ್ತಾ ಇಲ್ಲ. ಇದೇ ಕಾರಣಕ್ಕಾಗಿ ಇವತ್ತು ಮತ್ತೊಮ್ಮೆ ಎಚ್ ಡಿ ಕುಮಾರಸ್ವಾಮಿಯವರು ಡಿಕೆ ಬ್ರದರ್ಸ್ ವಿರುದ್ಧ ಮುಗಿ ಬಿದ್ದಿರುವಂತದ್ದು. ಡಿಕೆ ಸುರೇಶ್ ಅವರು ಸಂಸದರಾಗೋದಕ್ಕೂ ಮುಂಚೆ ಅವರ ಆಸ್ತಿ ಎಷ್ಟಿತ್ತು ಈಗ ಎಷ್ಟಿದೆ ಅಂತ ಪ್ರಶ್ನೆ ಮಾಡಿದ್ದಾರೆ. ಹಾಗೆ 2004ರಲ್ಲಿ ರಾಮನಗರ ಜಿಲ್ಲೆಯ ಅಭಿವೃದ್ಧಿ ಆಗಿದ್ರು ಆಗಲೂ ಎಷ್ಟಿದ್ರು ಅಂತ ಹೀಗೆ ಪದೇ ಪದೇ ಕುಮಾರಸ್ವಾಮಿ ಅವರು ಡಿಕೆ ಸುರೇಶ್ ಆಗಿರ್ಬೋದು ಡಿಕೆ ಶಿವಕುಮಾರ್ ಆಗಿರ್ಬೋದು ಹೀಗೆ ಅವರಿಬ್ಬರ ಮಧ್ಯೆ ಆರೋಪಗಳನ್ನ ಮಾಡ್ತಲೇ ಬರ್ತಿದ್ದಾರೆ. ಆದ್ರೆ ಎಲ್ಲೋ ಒಂದ್ ಕಡೆ ಇಬ್ರು ಕೂಡ ಡಿಕೆ ಬ್ರದರ್ಸ್ ಕುಮಾರಸ್ವಾಮಿಯವರ ಆರೋಪಗಳನ್ನ ತಳ್ಳಿ ಹಾಕ್ತಾ ಇಲ್ಲ, ಸುಮ್ಮನೆ ಸೈಲೆಂಟ್ ಆಗಿದ್ದಾರೆ. ಹಾಗಾದ್ರೆ ಅವರು ಕಾದು ನೋಡುವ ತಂತ್ರಕ್ಕೆ ಮುಂದಾಗಿದ್ದಾರಾ ಅಂತ ಪ್ರಶ್ನೆ ಉದ್ಭವ ಆಗಿರುವಂತದ್ದು.